ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮನೆಯಲ್ಲಿ ಇದೀಗ ಹತ್ತನೇ ವಾರದ ಸ್ಕೂಲ್ ಟಾಸ್ಕ್ ಕಂಪ್ಲೀಟಾಗಿ ಮುಗಿದಿದೆ ಹಾಗೆಯೇ ಯಾರಿಗೆ ಅತಿ ಹೆಚ್ಚು ಸ್ಟಾರ್ಸ್ ಬಂದಿದೆ ಹಾಗೆಯೇ ಯಾರು ವಿಶೇಷ ಅಧಿಕಾರನ ಪಡ್ಕೊಂಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂತಾದರೆ ದಯವಿಟ್ಟು ನೀವು ನನ್ನ ಚಾನಲಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಬೋದು ಹಾಗೆಯೇ ಇಲ್ಲಿ ಈ ವಾರದ ಎಲ್ಲ ಟಾಸ್ಕ್ಗಳು ಮುಗಿದ ನಂತರ ಇನ್ನು ಇರುವಂಥದ್ದು ಕಳಪೆ ಮತ್ತು ಉತ್ತಮ ಹಾಗಿದ್ರೆ ಈ ಹತ್ತನೇ ವಾರದಲ್ಲಿ ಕಳಪೆ ಹಾಗೂ ಉತ್ತಮ ಯಾರಿಗೆ ಸಿಕ್ಕಿದೆ ಹಾಗೆಯೇ ಈ ವಾರನೂ ಕೂಡ ಕಳಪೆ ಮತ್ತು ಉತ್ತಮವನ್ನು ಕೊಡುವಲ್ಲಿ ಗುಂಪುಗಾರಿಕೆ ಮಾಡಿದ್ರ ಗ್ರೂಪ್ ಡಿಸಿಶ್ ಡಿಸ್ಕಷನ್ ಮಾಡಿ ಏನಾದರೂ ಇವರು ಕಳಪೆಯನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಈ ವಾರದ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಅವರು ಒಂದು ಕ್ರಿಯೇಟಿವ್ ಆಗಿ ಟಾಸ್ಕನ್ನು ಕೊಟ್ಟಿದ್ರು ಸ್ಕೂಲ್ ಲೈಫ್ನ ನೆನಪುಗಳು ಸ್ಪರ್ಧಿಗಳಿಗೆ ಕೂಡ ಬಂದಿದೆ ಹಾಗೆಯೇ ನಾನಂತೂ ಈ ವಾರ ತುಂಬಾ ಎಂಟರ್ಟೈನ್ಮೆಂಟ್ ಕೂಡ ಕಂಡೆ ಸೊ ನನಗಂತೂ ತುಂಬಾ ಎಂಜಾಯ್ಮೆಂಟ್ ಸಿಕ್ತು ಸೊ ನಿಮಗೆ ಈ ಒಂದು ವಾರದ ಸ್ಕೂಲ್ ಟಾಸ್ಕ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇಲ್ಲಿ ಟೀಚಿಂಗ್ ಎಲ್ಲ ಮಾಡಿದ್ದಾಗಿರಬಹುದು ಅಥವಾ ಸ್ಟೂಡೆಂಟ್ ಆಗಿರಬಹುದು ಎಲ್ಲ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಸೊ ಹಾಗಿದ್ರೆ ಇಲ್ಲಿ ಕಳಪೆ ಅಂದರೆ ತುಂಬ ಲೋ ಆಗಿ ಕಂಡಿದ್ದು ಯಾರು ಅಂತ ನೋಡೋದಾದರೆ ನನ್ನ ಪ್ರಕಾರ ಸ್ವಲ್ಪ ಮೈಕಲ್ ಅವರು ಅವರ ಓನ್ ಆ್ಯಟಿಟ್ಯೂಡ್ ತೋರಿಸಿದ್ರು ಅಂತ ಅನಿಸುತ್ತೆ ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಕ್ಲಾಸಲ್ಲಿ ಮಕ್ಕಳಾಗೆ ಅವರು ಇರಲಿಲ್ಲ ಆ್ಯಸ್ ಎ ಮೈಕಲ್ ಹೇಗಿದ್ನೋ ಅದೇ ರೀತಿ ಮೈಕಲ್ ಆಗೇ ಇದ್ದರು ಅವರು ಆ್ಯಂಡ್ ಅವರ ಒಂದು ಬಿಹೇವಿಯರ್ ತುಂಬಾ ಅಂದರೆ ಏನು ಹೇಳಿದ್ರು ಅವರು ಅದಕ್ಕೆ ಅಪೋಸಿಟ್ ಆಗೇ ಮಾಡ್ತಾ ಮಾಡಲ್ಲ ಅಂದರೆ ರೂಲ್ಸ್ ಬ್ರೇಕ್ ಆಗೋ ಥರ ಮಾಡ್ತಾಯಿದ್ರು ಸೊ ನನಗೆ ಪರ್ಸ್ನಲಿ ಮೈಕಲ್ ಅವರ ಒಂದು ಆ್ಯಟಿಟ್ಯೂಡು ತುಂಬಾ ಕೆಟ್ಟದಾಗಿತ್ತು ಈ ವಾರ ಅಂತ ಅನ್ನಿಸ್ತು ಸೊ ಹಾಗಿದ್ರೆ ಮನೆ ಮಂದಿಯ ಒಪಿನಿಯನ್ ಪ್ರಕಾರ ಈ ವಾರ ಕಳಪೆ ಯಾರು ಅಂತ ನೋಡೋದಾದ್ರೆ ಪವಿ ಪೂವಪ್ಪ ಅವರಿಗೆ ಹೆಚ್ಚಿನ ಓಟನ್ನು ಕೊಟ್ಟಿದ್ದಾರೆ ನಮೃತ ಅವರು ಆಗಿರ್ಬೋದು ವಿನಯ್ ಆಗಿರ್ಬೋದು ಕೆಲವೆಲ್ಲ ಸದಸ್ಯರು ಪವಿ ಅವರ ಹೆಸರನ್ನು ತಗೊಂಡಿದ್ದಾರೆ ಇವರು ಕ್ಲಾಸಲ್ಲಿ ಕೂಡ ಡಲ್ ಆಗಿದ್ರು ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಪಫಾಮ್ ಮಾಡ್ಬೋದಿತ್ತು ಹಾಗೆಯೇ ಯೋಗ ಟೀಚರ್ ಸಿಕ್ಕಿತ್ತು ಸೊ ಅದರಲ್ಲಿ ಕೂಡ ಅವರು ಅಷ್ಟೊಂದು ಏನು ಆ್ಯಕ್ಟಿವ್ ಆಗಿ ಮಾಡಲಿಲ್ಲ ಸೊ ಹಾಗಾಗಿ ಇವರು ಇನ್ನೂ ಚೆನ್ನಾಗಿ ಪಫಾಮೆನ್ಸ್ ಮಾಡಬೇಕು ಅನ್ನೋದನ್ನ ಎಲ್ಲ ರೀಸನ್ ಕೊಟ್ಬಿಟ್ಟು ಪವಿ ಅವರಿಗೆ ಈ ವಾರದ ಕಳಪೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಈ ಒಂದು ಕಳ ಕಳಪೆ ಸಿಕ್ಕಿರೋದು ಪವಿ ಅವರಿಗೆ ಸರಿನಾ ಅಥವಾ ಬೇರೆ ಯಾವುದಾದ್ರೂ ಸದಸ್ಯರಿಗೆ ನಿಮ್ಮ ಪ್ರಕಾರ ಕಳಪೆ ಸಿಗಬೇಕಿತ್ತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಉತ್ತಮ ಎನ್ನುವಂಥ ಒಂದು ವಿಷಯಕ್ಕೆ ಬರೋದಾದರೆ ಈ ವಾರ ಎಲ್ಲರೂ ಚೆನ್ನಾಗೇ ಆಟಾಡಿದ್ದಾರೆ ಅದರಲ್ಲಿ ತುಕಾಲಿ ಅವರಾಗಿರ್ಬೋದು ಕಾರ್ತಿಕ್ ಅವರಾಗಿರಬಹುದು ಹಾಗೆಯೇ ವಿನಯ್ ಅವರು ಕೂಡ ತುಂಬಾ ಚೆನ್ನಾಗಿ ಈ ವಾರ ಆಟಾಡಿದ್ದಾರೆ ಎಲ್ಲಿ ಕೂಡ ಎಗ್ರೆಷನ್ ತೋರಿಸಿಲ್ಲ ಹಾಗೆಯೇ ಒಂದು ಜಗಳ ಕೋಪ ಯಾವುದೂ ಕೂಡ ಅಷ್ಟೊಂದು ಈ ವಾರ ಕಾಣಿಸ್ಕೊಂಡಿಲ್ಲ ಸೊ ಇಲ್ಲಿ ಕಾರ್ತಿಕ್ ಅವರಂತೂ ಟೀಚಿಂಗ್ ವಿಷಯಕ್ಕೆ ಬಂದರೆ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಹಾಗೆಯೇ ಅವರ ಒಂದು ಪಾಲಿಟಿಕ್ಸ್ ಸಬ್ಜೆಕ್ಟಲ್ಲಿ ಅವರು ಮಕ್ಕಳನ್ನು ತುಂಬಾ ಅವರ ಕಡೆ ಗಮನ ಸೆಳೆದಿದ್ದಾರೆ ಸೊ ತುಂಬನೇ ಚೆನ್ನಾಗಿ ಪಾಠ ಕೂಡ ಮಾಡಿದರು ಸೊ ಹಾಗೆಯೇ ಇಲ್ಲಿ ತುಕಾಲಿ ಅವರು ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದರು ಮನೆಯವರು ಎಲ್ಲರಿಂದ ಒಮ್ಮತದಿಂದ ತುಂಬಾ ಎಂಟರ್ಟೈನ್ಮೆಂಟ್ ಕ್ರಿಯೇಟಿವ್ ಅಂತ ಹೇಳಿಬಿಟ್ಟು ಕೂಡ ಒಂದು ಒಮ್ಮತದ ನಿರ್ಧಾರ ಕೂಡ ಬಂದಿತ್ತು ಸೊ ಹಾಗೆಯೇ ಇಲ್ಲಿ ನೋಡೋದಾದರೆ ತುಕಾಲಿ ಅವರಿಗೆ ಅತಿ ಹೆಚ್ಚಿನ ಓಟ್ ಬಂದಿದೆ ಅಂದರೆ ಉತ್ತಮಕ್ಕೆ ಸೊ ನಮೃತ ಅವರಾಗಿರ್ಬೋದು ವಿನಯ್ ಅವರಾಗಿರ್ಬೋದು ಸಂಗೀತ ಅವರಾಗಿರ್ಬೋದು ಈ ವಾರದ ಎಂಟರ್ಟೈನ್ಮೆಂಟ್ ಪ್ರಾಕ್ಟಿಕಲ್ ಅಂದರೆ ಒಂದು ಪಾರ್ಟನ್ನು ನೋಡಿಕೊಂಡು ತುಕಾಲಿ ಅವರಿಗೆ ಉತ್ತಮವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವಾರದ ಕಳಪೆ ಪವಿ ಪೂವಪ್ಪ ಅವರು ಹಾಗೆಯೇ ಉತ್ತಮ ಬಂದ್ಬಿಟ್ಟು ತುಕಾಲಿ ಸಂತೋಷ್ ಅವರು ಆಗಿದ್ದಾರೆ ಸೊ ಹಾಗಿದ್ದರೆ ನಿಮ್ಮ ಪ್ರಕಾರ ಈ ವಾರ ಯಾರು ಕಳಪೆ ಆಗಬೇಕಿತ್ತು ಹಾಗೆಯೇ ಯಾರಿಗೆ ಉತ್ತಮ ಸಿಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್